ನಾಡ ಕರ್ನಾಟಕದ ಅಭಿವೃದ್ಧಿಯ ಕನಸುಗಾರ, ಜಾತ್ಯತೀತತೆ ಮತ್ತು ಧಾರ್ಮಿಕ ಸಹಿಷ್ಣುತೆಯುಳ್ಳ ಜನಪರ ನಾಯಕ, ನೇರ ನಡೆ ನುಡಿಯ ದಿಟ್ಟ ಹೋರಾಟಗಾರ, ಸದನದ ಒಳಗು ಹೊರಗು ತನ್ನ ಧೈರ್ಯ ಸ್ಥೈರ್ಯ ಗತ್ತು ಗಾಂಭೀರ್ಯ ಮತ್ತು ನ್ಯಾಯದ ನಡೆಯಿಂದಾಗಿ ಎದುರಾಳಿಗಳ ಪಾಲಿನ ಸಿಂಹಸ್ವಪ್ನವಾಗಿ ಕಾಣುವ ಸಮಾಜವಾದಿ ನಾಯಕ, ಅಧಿಕಾರ ಇರಲಿ ಬಿಡಲಿ ಯಾವಾಗಲೂ ಜನರೊಂದಿಗೆ ಬೆರೆತು ಜನರ ಸುಖ ದುಃಖಗಳಲ್ಲಿ ಭಾಗಿಯಾಗುವ ಜವಾಬ್ದಾರಿಯ ಜನಸೇವಕ, ಅನ್ಯಾಯಕ್ಕೊಳಗಾದವರ ಜೊತೆ ನಿಂತು ಅವರ ನ್ಯಾಯಕ್ಕಾಗಿ ತುಡಿಯುವ ಹೃದಯವಂತ ಮನಸ್ಸಿನ ಮುತ್ಸದ್ದಿ ರಾಜಕಾರಣಿ, ನ್ಯಾಯದ ಪರ ಮಾತಿಗೆ ನಿಂತರೆ ಇವರು ನ್ಯಾಯವಾದಿ, ಆರ್ಥಿಕತೆ ಬಗ್ಗೆ ಮಾತನಾಡಿದರೆ ಇವರೊಬ್ಬ ಆರ್ಥಿಕ ತಜ್ಞ, ಜಾತ್ಯತೀತ ಸಿದ್ಧಾಂತ ಬಿಟ್ಟು ರಾಜಿ ಮಾಡಿಕೊಳ್ಳದ ಛಲ ಬಿಡದ ಚಾಣಾಕ್ಷ, ತಾನು ಬೆಳೆದು ತನ್ನವರನ್ನ ಬೆಳೆಸುವಂತಹ ಗುಣವುಳ್ಳ ನಿಸ್ವಾರ್ಥ ಗುಣ ಸ್ವಭಾವದ ಅನುಭವಿ ರಾಜಕಾರಣಿ, ಬುದ್ಧ ಬಸವಣ್ಣ ಅಂಬೇಡ್ಕರ್ ಅನುಯಾಯಿಯಾಗಿ ರಾಜ್ಯದಲ್ಲಿ ಸಂಪೂರ್ಣ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿ ಇಡೀ ದೇಶಕ್ಕೆ ಮಾದರಿಯಾದ ಕಳಂಕ ರಹಿತ ಆಡಳಿತ ನೀಡಿ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಶಾದಿ ಭಾಗ್ಯಗಳ ಮೂಲಕ ಕರುಣಾದ ಮನಸ್ಸು ಗೆದ್ದ ಭಾಗ್ಯಗಳ ಸರದಾರ ಬಸವಣ್ಣರ ಕಾಯಕ ಮತ್ತು ದಾಸೋಹ ತತ್ವಗಳ ಮೂಲಕ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಅವಕಾಶಗಳು ಸಿಗಬೇಕೆಂದು ಸದಾ ಶ್ರಮಿಸುತ್ತಿರುವ ಅಹಿಂದ ಚಳವಳಿಯ ಧ್ವನಿಯಾಗಿ, ಬಡವರ ಬೆಳಕಾಗಿ, ದೀನ ದಲಿತರ ನಾಯಕರಾಗಿ, ರೈತರಿಗೆ ಬೆನ್ನೆಲುಬಾಗಿ, ಸಂವಿಧಾನಕ್ಕೆ ಕಾವಲಾಳಾಗಿ ನಿಂತ ಕರ್ನಾಟಕ ರಾಜ್ಯ ಕಂಡ ಶ್ರೇಷ್ಠ ಸರ್ವಧರ್ಮ ಜನಾಂಗದ ನಾಯಕ, 2ನೇ ಬಾರಿ ರಾಜ್ಯದ ಘನತವೆತ್ತ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರುವ ರಾಜ್ಯ ರಾಜಕೀಯದ ಸರಿಸಾಟ್ಯ ಇಲ್ಲದ ಲೀಡರ್, ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಸಮಸ್ತದ 100ನೇ ವಾರ್ಷಿಕ ಉದ್ಘಾಟನಾ ಸಮ್ಮೇಳನದ ವೇದಿಕೆ ಆಗಮಿಸಿದ್ದಾರೆ. ಸರ್, ತಮಗಿದು ಹೃದಯಾಂತರಾಳದ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಸಮಸ್ತ ಕೇರಳ ಜಮಿಯತ್ ಉಲಮಾ ಸಂಘಟನೆಯು ತನ್ನ 100ನೇ ವಾರ್ಷಿಕ ಸಮ್ಮೇಳನವನ್ನು ಆಚರಿಸಿಕೊಳ್ತಾ ಇದೆ. ಈ ಸಮ್ಮೇಳನವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ನಾನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಒಂದು ಸಂಸ್ಥೆ ಅಥವಾ ಸಂಘಟನೆ 100 ವರ್ಷಗಳನ್ನ ಪೂರ್ಣಗೊಳಿಸತಕ್ಕಂಥದ್ದು ಒಂದು ಮೈಲಿಗಲ್ಲು ಅಂತೇಳಿ ನಾನು ಹೇಳಿದ್ದೆ. ಇಂಥ 100ನೇ ವರ್ಷದ ಸಮ್ಮೇಳನವನ್ನು ಆಚರಣೆ ಮಾಡುವಾಗ ನಾವು ನಡೆದು ಬಂದಿರತಕ್ಕಂತಹ ಹಾದಿಯನ್ನು ಒಮ್ಮೆ ನೋಡಬೇಕು, ಮುಂದಿನ ನಮ್ಮ ಗುರಿ ಏನು ಅಂತಕ್ಕಂಥದ್ದನ್ನು ಕೂಡ ಗುರುತು ಮಾಡಿಕೊಳ್ಳಬೇಕು. ಆ ಗುರಿಯ ಕಡೆಗೆ ದೃಢವಾದಂತಹ ಹೆಜ್ಜೆಗಳನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಮತ್ತೆ ಅದನ್ನ ಸಾಧಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಸಂಘಟನೆಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಸ್ಲಾಂ ಧರ್ಮ ಬಹಳ ಹಳೆಯದಾದಂತ ಧರ್ಮ, ನೀವು ಆ ಧರ್ಮವನ್ನ ಪಾಲನೆ ಮಾಡುತ್ತೀರಿ, ನಾನು ಇನ್ನೂ ಧರ್ಮವನ್ನ ಪಾಲನೆ ಮಾಡ್ತೀನಿ. ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ,
ಅನೇಕ ಭಾಷೆಗಳಿದ್ದಾವೆ. ಎಲ್ಲ ಧರ್ಮಗಳನ್ನು ಕೂಡ ಸಮಾನ ಗೌರವದಿಂದ ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಹೇಳ್ತಕ್ಕಂಥ. ಎಲ್ಲ ಧರ್ಮಗಳನ್ನು ಕೂಡ ಸಮಾನ ಭಾವನೆಯನ್ನು ಕಾಣಬೇಕು, ಸಮಾನ ಗೌರವದಿಂದ ಕಾಣಬೇಕು. ಯಾವುದು ಮೇಲು ಇಲ್ಲ, ಯಾವುದು ಕೀಳು ಇಲ್ಲ. ಮತ್ತು ಎಲ್ಲ ಧರ್ಮಗಳು ಕೂಡ ಮಾನವತೆಯನ್ನ ಹೇಳುತ್ತವೆ. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು, ಸೌಹಾರ್ದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಪರಸ್ಪರ ದ್ವೇಷ ಮಾಡತಕ್ಕಂಥ ಕೆಲಸವನ್ನ ಮಾಡಬಾರದು. ಅದಕ್ಕೆ ಇಸ್ಲಾಂ ಧರ್ಮ ಏನೇಳ್ತದೆ, ಶಾಂತಿ ಮತ್ತು ಸಹನೆಯನ್ನ ಬೋಧಿಸ್ತದೆ. ಶಾಂತಿ ಮತ್ತು ಸಹನೆಯನ್ನ ಬೋಧನೆ ಮಾಡ್ತದೆ. ನಮ್ಮ ಸಂವಿಧಾನ ಕೂಡ ಸಹಿಷ್ಣುತೆ ಮತ್ತು ಸಹಬಾಳ್ವೆಯನ್ನು ಬೋಧನೆ ಮಾಡ್ತದೆ. ನಮ್ಮ ಸಂವಿಧಾನ ಸಹಿಷ್ಣುತೆ ಸಹಬಾಳ್ವೆಯನ್ನು ಬೋಧನೆ ಮಾಡ್ತದೆ. ನಾವು ನಮ್ಮ ಯಾವ ಧರ್ಮಕ್ಕೆ ನಾವು ಸೇರಿರ್ತೀವಿ ಆ ಧರ್ಮವನ್ನು ಗೌರವಿಸಬೇಕು, ಹಾಗೆಯೇ ಅನ್ಯ ಧರ್ಮವನ್ನು ಕೂಡ ಗೌರವಿಸತಕ್ಕಂಥ ಮನೋಭಾವವನ್ನ ಬೆಳೆಸ್ಕೊಳ್ತಕ್ಕಂಥದ್ದೇ ನಾವು ಸಂವಿಧಾನಕ್ಕೆ ಸಲ್ಲಿಸತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ನಾವೆಲ್ಲರೂ ಕೂಡ ಮನುಷ್ಯರು, ಅದಕ್ಕೆ ಕುವೆಂಪು ಅಂತ ಕಡೆ ಹೇಳ್ತಾರೆ. ಈ ಸಮಾಜ ಹೇಗಿರ್ಬೇಕು ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಇರಬೇಕು. ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಇರಬೇಕು. ರಸಿಕರ ಕಣ್ಗಳ ಸೆಳೆಯುವ ನೋಟ ಅಂತಿರ್ಬೇಕು. ಇಂದು ಮುಸ್ಲಿಂ ಕ್ರೈಸ್ತ ಯಾವ್ಯಾವುದೇ ಧರ್ಮಗಳಿದ್ರೆ ಕೂಡ ಎಲ್ಲ ಧರ್ಮಗಳ ಸಮನ್ವಯ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯ, ಅಗತ್ಯ, ಅನಿವಾರ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ತಿಳ್ಕೋಬೇಕಾಗುತ್ತೆ. ಅದಕ್ಕಾಗಿ ಕುವೆಂಪು ಅವರು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ. ನಾವು ಮೊದಲು ಮಾನವರು, ಆಮೇಲೆ ಧರ್ಮ ಸ್ವೀಕಾರ ಮಾಡ್ತಕ್ಕಂಥ ನಮ್ಮ ನಮ್ಮ ಧರ್ಮ ನಮಗೆ ಹೆಚ್ಚು. ನಾವು ಅದಕ್ಕೋಸ್ಕರ ಆ ಧರ್ಮವನ್ನ ಪಾಲನೆ ಮಾಡ್ತೀವಿ. ಧರ್ಮಗಳಿದ್ದಾವೆ, ಧರ್ಮಗಳನ್ನು ಪಾಲನೆ ಮಾಡಿ. ಆದ್ರೆ ಇನ್ನೊಂದು ಧರ್ಮದವರನ್ನ ದ್ವೇಷಿಸ್ತಕ್ಕಂಥದ್ದಾಗ್ಲಿ ಅಥವಾ ಕೀಳು ಮಟ್ಟದಲ್ಲಿ ಕಾಣ್ತಕ್ಕಂಥದ್ದಾಗ್ಲಿ ಯಾರಿಗೂ ಕೂಡ ಇರಬಾರದು. ಅವರು ಹಿಂದೂ ಧರ್ಮದವರಾಗಿರ್ಬೋದು, ಮುಸ್ಲಿಂ ಧರ್ಮದವರಾಗಿರ್ಬೋದು, ಕ್ರೈಸ್ತ ಧರ್ಮದವರಾಗಿರ್ಬೋದು, ಸಿಖ್ ಧರ್ಮದವರಾಗಿರ್ಬೋದು, ಬೌದ್ಧ ಧರ್ಮದವರಾಗಿರ್ಬೋದು, ಯಾವುದೇ ಧರ್ಮ ಇದ್ರೂ ಕೂಡ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳ್ತಕ್ಕಂಥದ್ದೇ ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ಸಾಧ್ಯ ಆಗ್ತದೆ. ನಮ್ಮೆಲ್ಲರಿಗೂ ಶಿಕ್ಷಣದಿಂದ ಜ್ಞಾನವಂತರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೋಸ್ಕರ ನಮ್ಮ ಸಂವಿಧಾನದಲ್ಲಿ ಎಲ್ರಿಗೂ ಕಡ್ಡಾಯವಾಗಿ ಉಚಿತ ಶಿಕ್ಷಣವನ್ನ ಮಾಡತಕ್ಕಂಥ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ನಿಮ್ಮ ಸಂಸ್ಥೆಯೂ ಕೂಡ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದದ್ದು, ಶ್ಲಾಘನೀಯವಾದದ್ದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಶತಮಾನಗಳ ಕಾಲ ಶಿಕ್ಷಣದಿಂದ ವಂಚಿತರಾಗಿದ್ದ ಜನರು ಸಮಾಜದಲ್ಲಿದ್ದಾರೆ. ನಾವು ಸಾಚಾರ ವರದಿಯನ್ನು ನೋಡಿದಾಗ ಶಿಕ್ಷಣ ನಿಮ್ಮಲ್ಲಿ ಬಹಳ ಕಡಿಮೆ ಇದೆ. ಅದಕ್ಕೋಸ್ಕರ ನೀವು ಹೆಚ್ಚು ಹೆಚ್ಚು ಶಿಕ್ಷಿತರಾಗಬೇಕು, ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಪಡ್ಕೋಬೇಕು. ಬಹುಶಃ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ಶಿಕ್ಷಣವನ್ನು ಪಡ್ಕೊಂಡು ಶಿಕ್ಷಿತರಾದ್ರೆ ನಿಮಗೆ ಸಮಾಜ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ. ಸಮಾಜದಲ್ಲಿ ಸ್ವಾಭಿಮಾನದಿಂದ ಮಾಡ್ತಕ್ಕಂಥ ಶಕ್ತಿ ಬರ್ತದೆ. ನಿಮ್ಮ ಕಾಲದಲ್ಲಿ ನೀವು ನಿಂತ್ಕೊಳ್ತಕ್ಕಂಥ ಶಕ್ತಿ. ಅದಕ್ಕೋಸ್ಕರವಾಗಿ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು ಅಂತಕ್ಕಂಥ ಮಾತನ್ನ
ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ನೀವು ಇವತ್ತು ಇಡೀ ರಾಜ್ಯದಲ್ಲಿ ಸರಾಸರಿ ಶಿಕ್ಷಣ ಪಡ್ಕೊಂಡಿರತಕ್ಕಂತ ಸಂಖ್ಯೆ %78. ಆ %78 ಶೇಕಡ ನಿಮ್ಮಲ್ಲೂ ಕೂಡ ಆಗ್ಬೇಕು. ಉಳಿದಂತ %27 ಕೂಡ ಶಿಕ್ಷಣ ಪಡ್ಕೊಳ್ಬೇಕು. ಆ ಪಡ್ಕೊಂಡಾಗ ಮಾತ್ರ ನಾವೆಲ್ಲ ಕೂಡ ಈ ಸಮಾಜದಲ್ಲಿ ಜವಾಬ್ದಾರಿ ನಾಗರಿಕರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಈ ಸಮಸ್ತ ಕೇರಳ ಇತ್ರೆಲ್ಲ ಗುಲಾಮ ಸಂಘಟನೆಯವರು ಈ ದಿಕ್ಕಿನಲ್ಲಿ ಹೆಚ್ಚು ಪ್ರಯತ್ನ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇವತ್ತು ನೂರನೇ ಸಮ್ಮೇಳನ ಏನು ಮಾಡ್ತಾ ಇದ್ದೀನಿ ಅದರ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ಈ ಸಂಘಟನೆಗೆ ಸಮಸ್ತ ಕೇರಳ ಗುಲಾಮ ಹಾಗೂ ಅದರ ಎಲ್ಲ ಸಮಸ್ತ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.